ಏನು ಯೋಚನೆ ಮಾಡ್ತಿದ್ಯ ಮಗಳೇ? ಅಪ್ಪ ಏನಾದರೂ ಹೇಳಿದ್ಯ ನನಗೆ? ನಾನು ಅವಾಗಿನಿಂದ ಮಾತಾಡ್ತಾನೆ ಇದ್ದೀನಿ, ನೀನು ಏನೋ ಯೋಚನೆ ಮಾಡ್ತಿದ್ದೀಯ, ಹೇಳು ಏನು ವಿಷಯ? ಅಪ್ಪ ನಾನು ಕೇಳೋದಕ್ಕೆ ನೀನು ಮುಚ್ಚು ಮನೆ ಇಲ್ಲದೆ ಉತ್ತರ ಕೊಡಬೇಕು, ಕೊಡ್ತೀಯಾ? ಅದೇನಂತ ಕೇಳು. ನೀನು ರೇಣುಕೆಗೆ ಏನಾದರೂ ಹೇಳಿದ್ಯಾ? ರಾಣಿ ಮಂಗಳಾದೇವಿ, ನನಗೊಂದು ಅನುಮಾನ. ಏನು ನಿನ್ನ ಕೆಲಸಕ್ಕೆ ಬಾರದ ಅನುಮಾನ? ಯಾರ ಬಗ್ಗೆ? ಮೊದಲು ನಾನು ಹೇಳೋದನ್ನ ಕೇಳಿ, ಅದು ಕೆಲಸಕ್ಕೆ ಬರುತ್ತೋ ಇಲ್ವೋ ಅಂತ ಆಮೇಲೆ ತೀರ್ಮಾನ ಮಾಡೋಣ. ಇಷ್ಟು ದಿನ ನಾನು ಅದನ್ನೇ ತಾನೇ ಮಾಡಿಕೊಂಡು ಬಂದಿದ್ದು. ಒಂದೊಂದು ಬಾರಿ ನಿನ್ನ ಮಾತುಗಳನ್ನು ಕೇಳಿಯೇ ನಾನು ಕೆಟ್ಟೆನೆಂದು ಅನ್ನಿಸ್ತದೆ. ಸರಿ, ಹೋಗಲಿ ಬಿಡು, ಹೇಳು ಏನು ಅನುಮಾನ, ಯಾರ ಬಗ್ಗೆ ಅನುಮಾನ? ನಾರದರ ಬಗ್ಗೆ. ನಿಮ್ಮ ಆಗಮನವಾಗದೆ ಬಹಳ ದಿನಗಳು ಕಳೆದವು, ಇಂದು ನೀವು ಬಂದದ್ದು ಬಹಳ ಸಂತೋಷವಾಯಿತು. ಮತ್ತೆ ಪ್ರಜಾವರ್ಗ ಎಲ್ಲವೂ ಕ್ಷೇಮವೇ? ನಿಮ್ಮಂಥವರ ಆಶೀರ್ವಾದದಿಂದ ಎಲ್ಲವೂ ಕ್ಷೇಮವೇ. ಆದರೆ ಕೆಲವೊಂದು ವಿಚಾರಗಳು ನನ್ನನ್ನು ಯೋಚನೆ ಮಾಡುವಂತೆ ಮಾಡಿಬಿಟ್ಟಿದೆ. ಯೋಚನೆಯೇ? ಅದೇನೆಂದು ಹೇಳು ರೇಣು ರಾಜ. ಏನು? ನಾರದರ ಬಗ್ಗೆ ನಿನಗೆ ಅನುಮಾನವೇ? ನಿನಗೇನೇ ಬಂತು ಕೇಡುಗಾಲ? ಅಯ್ಯೋ ರಾಣಿ ಮಂಗಳಾದೇವಿ, ಮೊದಲು ನಾನು ಹೇಳೋದನ್ನು ಸ್ವಲ್ಪ ಸರಿಯಾಗಿ ಕೇಳಿ. ಇವತ್ತು ಮಹಾರಾಜರು ಸಕುಟುಂಬ ಸಮೇತ ಸೋಮೇಶ್ವರ ಧಾನದಲ್ಲಿ ತೊಡಗಿದ್ದಾಗ ಅಲ್ಲಿಗೆ ಬಂದ ನಾರದರು ಏನು ಹೇಳಿದ್ರು ಹೇಳಿ? ಏನು ಹೇಳಿದರು? ನಮ್ಮ ಮಹಾರಾಜರನ್ನ ಲಂಕಾಧಿಪತಿ ರಾವಣನಿಗೆ ಹೋಲಿಸ್ಲಿಲ್ವೇ? ಹೌದು, ಮಹಾರಾಜರ ಶಿವಭಕ್ತಿಯನ್ನು ಕಂಡು ಸಂತುಷ್ಟರಾದ ನಾರದರು ಮಹಾರಾಜರನ್ನು ಮಹಾನ್ ಶಿವಭಕ್ತ ರಾವಣನಿಗೆ ಹೋಲಿಸಿದರು. ಆದರೆ ಇದರಲ್ಲಿ ನಾರದರನ್ನು ಅನುಮಾನ ಪಡುವಂಥದ್ದೇನಿದೆ? ನಾನಾ? ರೇಣುಕೆಗ ಏನು ಹೇಳಿಲ್ವಲ್ಲ, ಯಾಕೆ ಯಾಕೆ ಹೇಳ್ತಿದ್ಯಾ? ಸುಳ್ಳು ಹೇಳ್ಬೇಡ ಅಪ್ಪ, ನಿನ್ ತೊದ್ಲು ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇದೆ ನೀನು ರೇಣುಕೆಗೆ ಏನೋ ಹೇಳಿರ್ತೀಯ, ಅದಕ್ಕೆ ಅವಳ ಥರ ಎಲ್ಲ ಮಾತಾಡ್ತಾ ಇದ್ದಾಳೆ, ಇಲ್ದಿದ್ರೆ ಅವಳ ಥರ ಮಾತಾಡ್ದೋಳೆ ಅಲ್ಲ. ಈಗ ಏನಾಯ್ತಿಲ್ಲವ, ಇವ್ರಣ್ಣ ಏನಾದರೂ ಹೇಳಿದ್ರ? ಅದು ಬಿಡಪ್ಪ, ನಿನಗೆ ನನ್ನ ಬಗ್ಗೆ ಯೋಚನೆ ಇದೆ ಅಂತ ಗೊತ್ತು. ಆದರೆ ನಾನು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಿದ್ದೀನಿ ಅಪ್ಪ, ಅದನ್ನು ತಡಿಬೇಡ. ನೀನು ಏನೇ ಕೆಲಸ ಮಾಡಿದ್ರು ನನ್ನ ಬೆಂಬಲ ಇರುತ್ತೆ ಅಲ್ಲವ ಅಂತ ನೀನೇ ಒಂದ್ಸಲಿ ನನಗೆ ಹೇಳಿದ್ದೆ, ಮರ್ತೋದ್ಯಾ? ಈಗ ನೋಡಿದ್ರೆ ಬೇರೆ ಏನೋ ಮಾಡಕ್ ನೋಡ್ತಾ ಇದ್ಯಾ. ನೀನೇ ಹೇಳು, ಇದೆಲ್ಲ ಸರಿ ಅನ್ಸುತ್ತಾ ಅಪ್ಪ? ರೇಣುಕೆಯ ಜನ್ಮ ರಹಸ್ಯ ನಿಮಗೆ ಗೊತ್ತಿರುವ ವಿಚಾರವೇ. ಮೊದಲಿನಿಂದಲೂ ಅವಳಿಗೆ ಅರಮನೆಗಿಂತ ಹೊರಗಿನ ವಿಚಾರದ ಬಗ್ಗೆ ಆಸಕ್ತಿ ಹೆಚ್ಚು. ಶ್ರೀ ರೇಣುಕಾ ಎಲ್ಲಮ್ಮ.